ಸ್ಟಾರ್ಟ್ ಸರ್. ಬೆಳಕಾಯಿತು ಬಾಗಲಕೋಟ್ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತು ನಾನು ಡಾಕ್ಟರ್ ಎಸ್ ಎಂ ಹುಣಸಾಳ ಅವರ ಬಗ್ಗೆ ಮಾತಾಡಬೇಕು ಅಂತ ಬಯಸಿದ್ದೇನೆ. ಡಾಕ್ಟರ್ ಹುಣಸಾಳ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂಥೇಳಿ ನಾನಾಗಿಯೇ ಈ ಬೆಳಕಾಯಿತು ಬಾಗಲಕೋಟ್ ಕಾರ್ಯಕ್ರಮ ಸಂಯೋಜಕರಿಗೆ ಕೇಳಿ ಅವರ ಒಪ್ಪಿಗೆ ಪಡೆದು ಇದನ್ನು ಕಾರ್ಯಕ್ರಮ ಮಾಡ್ತಾಯಿದ್ದೇನೆ. ಇಷ್ಟು ಆಸಕ್ತಿ ಯಾಕೆ ಅಂತಂತಂದರೆ, ಹುಣಸಾಳ ಅವರು ಮಾಲೀಪುರದವರು, ಅವರನ್ನು ಮುಖ ನೋಡಿನಿ, ಬಹಳ ವಿದ್ವಾಂಸರಾಗಿದ್ದ ಮತ್ತು ಖ್ಯಾತ ಸಂಶೋಧಕರಾಗಿದ್ದ, 20 ಕೃತಿಗಳನ್ನು ರಚಿಸಿರುವ, ಅವರಿಗೆ ಡಾಕ್ಟರೇಟ್ ಪದವಿ ಕೂಡ ಬಂದಿದ್ದು ಸಂಶೋಧನೆಗಾಗಿ 1945ರಲ್ಲಿ, ಆದರ್ಶ ಶಿಕ್ಷಕ ಪ್ರಶಸ್ತಿ ಕೂಡ ಬಂದಿತ್ತು ಕೇಂದ್ರ ಸರ್ಕಾರದ್ದು. ಇಂಥ ಸಾಧನೆ ಮಾಡಿದ ಹುಣಸಾಳ ಅವರ ಬಗ್ಗೆ ವಿದ್ವತ್ ಲೋಕದಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ. ಅವರು ಯಾಕೋ ಇಷ್ಟೆಲ್ಲ ಕೆಲಸ ಮಾಡಿಯೂ ಅಪರಿಚಿತರಾಗಿದ್ದರಿಂದ ಅವರ ಪರಿಚಯಿಸಬೇಕು ಅಂತ ಅನ್ನೋದು ನನ್ನದೊಂದು ಹಂಬಲ. ಅನೇಕ ಸಲ ಕೀರ್ತಿ ಅನ್ನುವ ಸುಂದರಿ ಆಕೆ ಆಯ್ಕೆ ಮಾಡಿಕೊಳ್ಳೋದು ಸದಾ ಗ್ರೂಪಿ ಜನರನ್ನು ಅಂತೇಳಿ, ಅದಕ್ಕೆ ಕೆಲಸ ಮಾಡಿದವರು ಸಾಮಾನ್ಯವಾಗಿ ಮುನ್ನೆಲೆಗೆ ಬರುವುದು ಕಡಿಮೆ ಅನ್ನೋದು ಈ ಮಾತಿನ ಮರ್ಮ. ಇನ್ನು ಹುಣಸಾಳ ಅವ್ರ ಬಗ್ಗೆ ಹೇಳೋದಾದರೆ, ಹುಣಸಾಳ ಅವರು ಮಹಲಿಂಗ್ಪುರದವರು, ಹುಟ್ಟೂರು ಅಲ್ಲಿ ಆಯಿತು, ಅವರ ಪ್ರಾಥಮಿಕ ಶಿಕ್ಷಣ ಮಹಲಿಂಗ್ಪುರದಲ್ಲಿಯೇ ಆಯಿತು. ಅವರ ತಂದೆ ಮಹಲಿಂಗಪ್ಪ, ಇವರು ಹುಣಸಾಳ ಅವರದ ಪೂರ್ಣ ಹೆಸರು ಸುಲಭಪ್ಪ ಮಹಲಿಂಗಪ್ಪ ಹುಣಸಾಳ, ತಾಯಿ ಸುಶೀಲಮ್ಮ. ಅವರಿಬ್ಬರು ನೇಕಾರಿಕೆ ಮಾಡಿ ಬದುಕು ಮಾಡ್ತಿದ್ರು, ಬಹಳ ಬಡತನದ ಬದುಕು, ಆದರೆ ತುಂಬ ಸ್ಕಾಲರ್ ಆಗಿದ್ದ ಹುಣಸಾಳ ಅವರು ಕಷ್ಟಪಟ್ಟು ಓದಿದರು. ಅಲ್ಲದೇ ಅವರು ಹೈಸ್ಕೂಲ್ ಅಧ್ಯಾಪಕರಾಗಿದ್ದು, ಇತಿಹಾಸ ಅಧ್ಯಾಪಕರು, ಕರ್ನಾಟಕ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಕೂಡ ಆಗಿದ್ದರು. ಮುಖ್ಯವಾಗಿ ಅವರು ನನ್ನನ್ನು ಗಮನ ಸೆಳೆದದ್ದು ಅಂದರೆ, ಅವರ ಪಿ ಎಚ್ ಡಿ ಪ್ರಬಂಧದ ಹೆಸರು ಭಾಳ ಇಂಟ್ರೆಸ್ಟಿಂಗ್ ಇದೆ, ಭಾಳ ಅರ್ಥಪೂರ್ಣ ಅದ. ಲಿಂಗಾಯತ ಮೂಮೆಂಟ್, ಎ ಸೋಷಿಯಲ್ ರೆವಲ್ಯೂಷನ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ಕ್ರಾಂತಿ, ಲಿಂಗಾಯತ ಚಳವಳಿ ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ಕ್ರಾಂತಿ, ಇದು ನನ್ನನ್ನು ಬಹಳ ಗಮನ ಸೆಳೆಯಿತು. ಈ ಕೃತಿ ನನಗೆ ಸಿಕ್ಕಿತ್ತು 1945ರೊಳಗೆ ಪ್ರಿಂಟ್ ಆದ ಈ ಕೃತಿ. 1940ರಲ್ಲಿಯೇ ಅವರು ಡಾಕ್ಟರೇಟಿಗೆ ಅದನ್ನು ಒಪ್ಪಿಗೆ ಪಡಿತಾರೆ, ಹೈದರಾಬಾದ್ ವಿಶ್ವವಿದ್ಯಾಲಯಕ್ಕೆ ಅದನ್ನು ಸಲ್ಲಿಸ್ತಾರೆ. ಹೈದರಾಬಾದ್ ವಿಶ್ವವಿದ್ಯಾಲಯ ಅದಕ್ಕೆ ಡಾಕ್ಟರೇಟ್ ಕೊಡ್ತಿದೆ. ಅದರಲ್ಲಿ ಒಂದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವ್ರ ಜೋಡಿ ಹುಣಸಾಳ ಅವ್ರಿಗೆ ಎಂಥ ಸಂಪರ್ಕ ಇತ್ತು, ಅವ್ರ ಜೋಡಿ ಎಂಥ ಗೆಳೆತನ ಇತ್ತು ಅನ್ನೋದು ಕೂಡ ಈ ಕೃತಿಯಿಂದ ಗೊತ್ತಾಗಿದೆ. ಅಂದರೆ ಜಗತ್ತಿನ ಫಿಲಾಸಫರ್ಸ್ ಎಲ್ಲ ಹುಣಸಾಳ ಅವರಿಗೆ ಪರಿಚಿತರಿದ್ದರು, ಅವ್ರ ಜೋಡಿ ಕುಂಡಿರ್ತಿದ್ರು, ಅವ್ರ ಜೋಡಿ ಮಾತಾಡಿ ಚರ್ಚೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು, ತಮ್ಮ ಅನುಮಾನಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಸ್ವಭಾವ ಇತ್ತು. ಅವರು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಇದು ಮೂಮೆಂಟ್, ಲಿಂಗಾಯತ್ ಈಸ್ ಎ ಮೂಮೆಂಟ್, ಇದು ಒಂದು ಸಾಮಾಜಿಕ ಕ್ರಾಂತಿಯೇ ಹೊರತು ಇದನ್ನು ಒಂದು ಧಾರ್ಮಿಕ ಕ್ರಾಂತಿಯಾಗಿ ಹುಣಸಾಳ ಅವರು ನೋಡಲಿಲ್ಲ. ಈಚೆಗೆ 2 ವರ್ಷದಿಂದ ಕರ್ನಾಟಕದೊಳಗೆ ಇದೊಂದು ಲಿಂಗಾಯತ ಅನ್ನೋದು ಒಂದು ಧರ್ಮ ಅಂತ ಸರ್ಕಾರದ ಮಾನ್ಯತೆ ಸಿಗಬೇಕು ಅಂತ ಒಂದಿಷ್ಟು ಹೋರಾಟ ನಡೀತು, ರಾಜಕೀಯ ಧುರೀಣರದರಲ್ಲಿ ಇದ್ದರು. ಆದರೆ ನನಗೆ ಇದನ್ನು ರಾಜಕೀಯ ಅಂಗಲದಿಂದ ಈ ಸಂದರ್ಭದಲ್ಲಿ ವಿಶ್ಲೇಷಿಸುವ ಅಭಿಪ್ರಾಯ ಇಲ್ಲ, ಆ ಉದ್ದೇಶ ನನಗೆ ಇವತ್ತು ಇಲ್ಲ. ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಆ ಸಂಬಂಧದಲ್ಲಿ ನಾನು ಹೇಳಬಯಸುವುದಿಲ್ಲ. ಆದರೆ ಈ ಹುಣಸಾಳವರ ಒಟ್ಟು ಸಮಗ್ರ ಕೆಲಸ, ಅವರು ಕನ್ನಡಕ್ಕಾಗಿ, ಕನ್ನಡ ಸಂಸ್ಕೃತಿಗಾಗಿ ಮತ್ತು ಕನ್ನಡ ಭಾಷೆಗಾಗಿ ಮತ್ತು ಕನ್ನಡದ ನೆಲದ ಒಂದು ಉಜ್ವಲವಾದ ಪರಂಪರೆಯ ಬಗ್ಗೆ ಮಾಡಿದ ಕೆಲಸಗಳ ಬಗ್ಗೆ ಹೇಳುವ ನನ್ನ ಅಭಿಲಾಷೆ ಇದೆ.
ಇಲ್ಲಿ ಮುಖ್ಯವಾಗಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಲಿಂಗಾಯತ್ ಮೂವ್ಮೆಂಟ್ ಭಾಳ ಸಿಂಪಲ್ ಆಗಿ ಡಿಫೈನ್ ಮಾಡ್ತಾರೆ. ಲಿಂಗಾಯತ್ ಅಂದರೆ ಎಲ್ಲ ಮನುಷ್ಯರು ಸಮಾನರು, ಮನುಷ್ಯರೆಲ್ಲ ಸಮಾನರು, ಇದು ಮೊದಲನೇ ಪ್ರಿನ್ಸಿಪಲ್. ಎಲ್ಲರೂ ದುಡಿದು ಉಣ್ಣಬೇಕು, ಇದು ಎರಡನೇ ಪ್ರಿನ್ಸಿಪಲ್. ಮೂರನೇದು ಉಳಿದದ್ದನ್ನು ಸಮಾಜಕ್ಕೆ ವಿತರಿಸಬೇಕು, ಇದು ಅವರು ಹೇಳಿದ, ಶರಣರು ಹೇಳಿದ ತತ್ವ ಇದು. ಇದೇ ಲಿಂಗಾಯತ್ ಮೂಮೆಂಟ್. ಲಿಂಗಾಯತ್ ಮೂಮೆಂಟ್ ಅಂದರೆ ಜಗತ್ತಿನಲ್ಲಿ ಭಾಳ ದೊಡ್ಡದು ಮಾಡಲಿಲ್ಲ, ಮನುಷ್ಯರೆಲ್ಲ ಸಮಾನರು, ಸ್ವರ್ಗ ನರಕಗಳಿಲ್ಲ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕಾಯಕವೇ ಕೈಲಾಸ, ಶ್ರಮವಿಲ್ಲದೆ ಊಟ ನಿಷಿದ್ಧ, ದೈವೇ ಧರ್ಮದ ಮೂಲವಯ, ಮೃದು ವಚನವೇ ಸಕಲ ತಪಂಗಳು, ಮೃದು ವಚನಗಳೇ ಸಫಲ ಜಖಮಗಳು. ಇಷ್ಟು ಸರಳವಾಗಿ ಒಂದು ಧರ್ಮ ಜಗತ್ತಿನಲ್ಲಿ ಯಾವುದಾದರೂ ಇದ್ದರೆ ಇದನ್ನು ನೀವು ಧರ್ಮ ಅಂತ ಕರೀತಿದ್ರೆ ಇದು ಲಿಂಗಾಯತ. ಇದು ಒಂದು ವೇ ಆಫ್ ಲೈಫ್, ಬದುಕಿನ ಪರಿ ಅಂತ ಕುಣಿಶಾಳ ಅವರು ಅರ್ಥೈಸಿದರು. ಮತ್ತು ಅದನ್ನೇ ಹೇಳಿದರು ಅವ್ರು, ಹೇಳ್ತಾರೆ ಶರಣರು ಗುಡಿ ಕಟ್ಟಲಿಲ್ಲ. ಗುಡಿ ಸಂಸ್ಕೃತಿ ಮತ್ತು ಮಠ ಸಂಸ್ಕೃತಿಗೆ ಪೂರ್ಣ ವಿರುದ್ಧವಾಗಿದ್ದರು ಅವರು. ಸರಳ ಆಚರಣೆ, ಸರಳ ಆಚರಣೆ ಬಗ್ಗೆ ಅವರು ಒಂದು ಬಹಳ ದೊಡ್ಡ ಪರಿಕಲ್ಪನೆ ಮತ್ತು ದೊಡ್ಡ ಪರಿಹಾರದ ಹೇಳಿದ್ದು. ಹುಣಶಾಳ ಅವ್ರನ್ನ ಯಾರೋ ಕೇಳ್ತಾರೆ, ಅಲ್ರಿ ಮತ್ತೆ ಹಿಂಗೆ ಶರಣರಿದ್ದರು ಅಂತೀರಿ, ಮತ್ತೆ ಎಲ್ಲರಿಗೆ ಗುಂಡುಗಳಿಗೆ ಯಾಕೆ ಕಟ್ಟುವ ಅಂದರು ಅಂತನ್ನುವ ಒಂದು ಪ್ರಶ್ನೆ ಇಡ್ತಾರೆ. ವಿಚಿತ್ರ ಅಂದರೆ ಈ ಪ್ರಶ್ನೆ ನನ್ನನ್ನು ಬಹಳ ಕಾಡ್ತಿದೆ. ಅದಕ್ಕೆ ಹುಣಶಾಳ ಅವ್ರು ಹೇಳುವ ಒಂದು ಪರಿಹಾರ ಆ ಪುಸ್ತಕದಲ್ಲಿ ಬೆಳಕು ನೀಡುವಂಥದ್ದು. ಬಸವಣ್ಣ ಬಹಳ ಸ್ಕಾಲರ್ ಇದ್ದರು, ಬಹಳ ಜ್ಞಾನಿ ಇದ್ದರು. ಜನರು ಬೇಗನೆ ಈ ದೇವರ ನಂಬಿಕೆಯಿಂದ ಅಥವಾ ದೇವರಿಗೆ ಹೋಗುವುದರಿಂದ ಕಡೆಯಕ್ಕಾಗುತ್ತೆ. ಯಾಕಂದರೆ ಯಾರಾದರೂ ಗುಡಿಗೆ ಹೋಗ್ತೀವಿ ಅಂತಂದರೆ, ದಲಿತರು ಯಾರು ಗುಡಿಗೆ ಹೋಗ್ತೀವಿ ಅಂತಂದರೆ ವಿರೋಧ ಮಾಡ್ತದೆ ಬಹಳ. ಸುಮ್ಮನೆ ಇದಕ್ಕೊಂದು ಘರ್ಷಣೆ ನಡೀತದೆ, ಈ ಸಣ್ಣ ವಿಷಯಕ್ಕಾಗಿ ಘರ್ಷಣೆನೇ ಬೇಡ ಅಂತ ಹೇಳಿ ಒಂದು ಸರಳ ಪರಿಹಾರವನ್ನು ಬಸವಣ್ಣನವರು ಆಗಿ ಸೂಚನೆ ಮಾಡ್ತಾರೆ. ಏನು ಅಂದರೆ, ಒಂದು ಎಲ್ಲರಿಗೆ ಇಷ್ಟಲಿಂಗ ಕೊಡ್ತಾರೆ, ಒಂದು ಗುಂಡುಗಡಿಗೆ ಮಾಡಿಕೊಂಡು, ಇದೇ ನಿಮ್ಮ ದೇವರಪ್ಪ, ನಿಮ್ಮ ಎದೆ ಮೇಲೆ ಇರ್ತದೆ, ನೀವು ಆ ಗುಡಿಗೆ ಹಾಕುವಾಗ ಹೋಗಿರಿ, ಇಲ್ಲೇ ಹೋಗಿಬಿಡ್ರಿ, ಇಲ್ಲೇ ನಮಸ್ಕಾರ ಮಾಡಿಬಿಡ್ರಿ, ನಿಮಗೆ ಪರಿಹಾರ ಹಾಕಿದೆ ಅಂತ. ಎಷ್ಟು ಸಿಂಪಲ್ ಮೆಥಡಲ್ಲೇ ಅದನ್ನು ಪರಿಹಾರ ಮಾಡ್ತಾರೆ. ಎಲ್ಲಕ್ಕಿಂತ ಹುಣಶಾಳ ಅವರೊಂದು ಹೇಳಿದ್ದು ಇನ್ನೊಂದು ಮಾತು ನನ್ನನ್ನು ಭಾಳ ಸೆಳೆದದ್ದು ಅಂದರೆ, ಬಸವಣ್ಣನವರು ವಿಶ್ವಗುರು ಬಸವಣ್ಣ ಅಂತ ಬಸವಣ್ಣನವರು ಮೊದಲು ಕರೆದವರೇ ಹುಣಶಾಳ ಅವರು. ಎಲ್ಲರೂ ವಿಶ್ವಗುರು ವಿಶ್ವಗುರು ಅಂತಾರೆ, ನಾವು ಯಾಕೆ ವಿಶ್ವಗುರು ಅಂತೀನಿ ಅನ್ನೋದನ್ನು ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ಅದು ನನಗೆ ಭಾಳ ಲೈಕ್ ಆದದ್ದು. ಬಸವಣ್ಣನವರ ಈ ಸರಳ ಧರ್ಮದ ಆಲೋಚನೆಗಳೇನದಾವ, ಸರಳ ವಿಚಾರಗಳೇನದಾವ, ಇವತ್ತಿಲ್ಲ, ಇನ್ನು 100 ವರ್ಷಕ್ಕೆ, 1000 ವರ್ಷಕ್ಕೆ, 10,000 ವರ್ಷಗಳ ನಂತರ ಜನ, ಜಗತ್ತಿನ ಜನ ಈ ವಿಚಾರವನ್ನು ಒಪ್ಕೋತಾರೆ. ಇದೇ ಪರಿಪೂರ್ಣವಾದ ಒಂದು ಆಲೋಚನೆ, ಪರಿಪೂರ್ಣವಾದ ಜೀವನ ಕ್ರಮ, ಇದೇ ಪರಿಪೂರ್ಣವಾದ ಜೀವನ ವಿಧಾನ, ಅಥವಾ ಇದೇ ಜೀವನಕ್ಕೆ ಹೊಂದುವ ಒಂದು ಒಳ್ಳೆಯ ಧರ್ಮ ಅಂತ ಜನ ಒಪ್ಕೋತಾರೆ. ಆ ಕಾರಣಕ್ಕೆ ಬಸವಣ್ಣನವರನ್ನು ನಾನು ವಿಶ್ವಗುರು ಅಂತ ಕರಿತೀನಿ. ಮುಖ್ಯವಾಗಿ ಬಸವಣ್ಣನವರು ಅವಾಗ ಸಂಸ್ಕೃತಕ್ಕೆ ಬರೆದಿದ್ರೆ ಭಾಳ ಪ್ರಸಿದ್ಧಿ ಪಡೆಯಬಹುದಾಗಿತ್ತು, ಅವರು ಸಂಸ್ಕೃತ ಸ್ಕಾಲರ್ ಆಗಿದ್ದರು. ಆದರೆ ಬಸವಣ್ಣ ಏನು ಹೇಳಿದರು, ನನಗೆ ಜಗತ್ತಿಗೆ ಗೊತ್ತಾಗೋದು ಮುಖ್ಯ ಆಗಿಲ್ಲ, ನಾನು ಹಿಂಬಾಲ ಅಡ್ಡಾಡುವಂಥ 4-5 ಜನ 10 ಜನಕ್ಕೆ ಈ ವಿಚಾರ ಗೊತ್ತಾದರೆ ಸಾಕು, ಆ ಕಾರಣಕ್ಕಾಗಿ ನಾನು ಎಲ್ಲವನ್ನೂ ನಾನು ಕನ್ನಡದಲ್ಲಿ ನನ್ನ ನುಡಿಯಲ್ಲಿ ಹೇಳ್ತೀನಿ, ಜನರಿಗೆ ತಿಳಿಯುವ ಭಾಷೆಯಲ್ಲಿ ಹೇಳ್ತೀನಿ ಅಂತ ಕನ್ನಡದಲ್ಲಿ ಹೇಳಿದ್ದನ್ನು ಅವರು ಭಾಳ ಪರಿಣಾಮಕಾರಿಯಾಗಿ ಆ ಕೃತಿಯನ್ನು ಮಾಡ್ತಾರೆ. ಈ ಮುಂದುವರಿದ ಭಾಗ ಹೇಳೋದು ಅಂತಂದರೆ, ಹಳಕಟ್ಟಿಯವ್ರ ಜೋಡಿ ಭಾಳ ಚಲೋ ಗೆಳೆತನ ಇತ್ತು. ಹಳಕಟ್ಟಿಯವ್ರಿಗಿಂತ ಒಂದು 20 ವರ್ಷ ಅಣ್ಣವರು ಇವರು. ಆದರೆ ಹಳಕಟ್ಟಿಯವರ ಮುದ್ರಣಾಲಯದಲ್ಲಿಯೇ ಹುಣಶಾಳ ಅವರ 10 ಕೃತಿಗಳು ಪ್ರಿಂಟ್ ಆಗಿವೆ. ಹಳಕಟ್ಟಿಯವರ ತರುವ ಪತ್ರಿಕೆಗೆ ಇವರು ರೆಗ್ಯುಲರ್ ಆರ್ಟಿಕಲ್ಸ್ ಬರೀತಿದ್ರು ಇದರ ಬಗ್ಗೆ. ಮತ್ತು ಇವರ ಕೃತಿಗಳ ಬಗ್ಗೆನೂ ಒಂದಿಷ್ಟು ಹೆಸರು ಹೇಳೋದನ್ನು ಅವಶ್ಯ ಅನ್ನಿಸ್ತದೆ ನನಗೆ. ಇವ್ರದ್ದು PhD ಪ್ರಬಂಧ ಲಿಂಗಾಯತ್ ಮೂಮೆಂಟ್ ಎ ಸೋಷಿಯಲ್ ರೆವಲ್ಯೂಷನ್ ಇನ್ ಕರ್ನಾಟಕ ಒಂದು, ಅದರ ನಂತರ ವೀರಶೈವ ಸೋಷಿಯಲ್ ಫಿಲಾಸಫಿ ಅಂತೂ ಇಂಗ್ಲೀಷ್ನಾಗ ಒಂದು ಬರ್ತವೆ, ಅದರ ನಂತರ ಪ್ರಾಂತವಾದ ಅಂತ ಅನ್ನೋದು, ಇದು ಭಾಳ ಮುಖ್ಯವಾದದ್ದು.
ಎಲ್ಲ ಇದು ಭಾಷಾವಾರ ಪ್ರಾಂತ ರಚನೆಯ ಬಗ್ಗೆಯೂ ಅವರೊಂದು ಕೃತಿ ರಚಿಸಿದ್ರು. ಅದರ ನಂತರ ಶರಣರ ವಚನಗಳು, ವಿಚಾರ ತರಂಗ, ಗಾಂಧಿ ಸ್ಮರಣೆ, ಬಸವಣ್ಣ ಶರಣರ ವಚನಗಳು, ಪುರಾತನ ಶರಣೆಯರ ವಚನಗಳು, ಸಂಪಾದಿತ ಕೃತಿಗಳು ಮತ್ತು ಕವನ ಸಂಕಲನಗಳು ಬರೆದಾರೆ, ರಾಷ್ಟ್ರಗೀತೆಗಳನ್ನು ಬರೆದಾರೆ ಮತ್ತು ಮಂಗಲ ಗೀತೆಗಳನ್ನು ಬರೆದಾರೆ, ತುಂಗಾಲಹರಿ ಅಂತ ಕವನಗಳನ್ನು ಬರೆದಾರೆ ಮತ್ತು ಅವೆಲ್ಲ ಇವು ಲಭ್ಯವಿದ್ದು ಒಳ್ಳೆಯ ಕೃತಿಗಳಾಗಿವೆ. ನೋಡಿ, ಪುಣಿಶಾಳ ಅವರಿಗೆ ಒಬ್ಬರು ಒಳ್ಳೆಯ ಅಳಿಯ ಸಿಕ್ಕಿದ್ದಾರೆ. ಪುಣಿಶಾಳ ಅವರಿಗೆ 4 ಜನ ಹೆಣ್ಮಕ್ಕಳು, ಒಬ್ಬ ಮಗ. ಮಗ ವೈದ್ಯರಾಗಿ ಮುಂಬೈದಲ್ಲಿ, ಇದು ಗುಲ್ಬರ್ಗಾದಲ್ಲಿ ಇದ್ದಾರೆ. ಮಗಳೊಬ್ಬರು ಗೃಹಿಣಿಯಾಗಿ ಮುಂಬೈದಲ್ಲಿದ್ದಾರೆ. ಅವರ ಅಳಿಯ ಭಾಳ, ಅವರು ರಿಟೈರ್ಡ್ ಆಗ್ಯಾರ, ಅಲ್ಲಿ ಮುನ್ಸಿಪಲ್ ಡೆಪ್ಯೂಟಿ ಕಮಿಷನರ್ ಆಗಿದ್ದರು. ಭಾಳ ವಿಚಾರವಾದಿ ಇದ್ದಾರೆ. ಅವ್ರ ಹೆಸರು ಇಮಿಡಿಯೇಟ್ ನಾನು ಹೇಳುವ ನೆನಪಿಗೆ ಬರ್ತಾ ಇಲ್ಲ, ಕಷ್ಟ ಆಗಿ ನಾನು ಅದು ಹೇಳ್ತಾ ಇಲ್ಲ, ಅದು ಮತ್ತೊಂದು ಸಂದರ್ಭದಲ್ಲಿ ಹೇಳ್ತೀನಿ, ಅವ್ರು ಹೇಳಕ್ಕೆ ಬರ್ತಾ ಇಲ್ಲ ನನಗೆ. ಬಟ್ ಭಾಳ ದೊಡ್ಡ ಅವ್ರನ್ನ ನೋಡೀನಿ, ಅವ್ರ ಜೋಡಿ ಸಂಪರ್ಕಿತ್ತು, ಅವ್ರ ಜೋಡಿ ಮಾತಾಡ್ತೀನಿ. ಅವರು ಹುಣಿಶಾಳ ಅವರ ವಿಚಾರಗಳನ್ನು ಈಗಲೂ ಪ್ರಚಾರ ಮಾಡುವ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಹುಣಿಶಾಳ ಅವರು ಮಾಡಿದ್ದೇನೆ ಒಂದು ಇಂಪಾರ್ಟೆಂಟ್ ಕೆಲಸ ನಾನು ಹೇಳೋದು ಮಾಡ್ತೇನೆ. ಹುಣಿಶಾಳ ಅವರು ಮಹಲಿಂಕೂರು ಸುತ್ತಮುತ್ತಲು ಜಮಖಂಡಿಯಲ್ಲಿ, ಮುಧೋಳದಲ್ಲಿ, ಬಾಗಲಕೋಟೆಯಲ್ಲಿ, ವಿಜಾಪುರದಲ್ಲಿ, ತಾವಿದ್ದಲ್ಲಿ ಹುಬ್ಬಳ್ಳಿಗಿದ್ದರು ಮತ್ತು ರಾಯಚೂರಿಗಿದ್ದರು, ಎಲ್ಲ ಅಧ್ಯಾಪಕರಾಗಿ ಕರ್ನಾಟಕ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಇದ್ದರು. ಅಲ್ಲಿ ತಾವು ಇರುವ ಪರಿಸರದಲ್ಲಿ ಒಂದು ಕೆಲಸ ಮಾಡ್ತಿದ್ರು. ಏನು ಅಂದರೆ, ಎಲ್ಲರಿಗೂ ನಿಮ್ಮ ಜಾತಿ ಯಾವುದು ಅಂತ ಒಂದು ಕಾಲಂ ಇತ್ತಲ್ಲ, ಇದು ಸರ್ಕಾರ ಬರ್ಬೋದು ತಿಳಿದುಕೊಳ್ಳೋ, ಎಲ್ಲರಿಗೂ ಲಿಂಗಾಯತ ಬರೆಸ್ತಿದ್ರು. ತಮ್ಮ ಮಟ್ಟದಲ್ಲಿ ಇದೊಂದು ದೊಡ್ಡ ಘನ ಕಾರ್ಯವನ್ನು ಹುಣಿಶಾಳ ಅವರು ಮಾಡಿದರು. ಮಹಲಿಂಗಪುರದ ಅಥವಾ ಜಮಖಂಡಿಯ ಅಥವಾ ಮುಧೋಳದ ಈ ಭಾಗದ ಎಲ್ಲ ನೇಕಾರರು, ಅವ್ರ ಸ್ವಂತ ಆವಾಗ ನೇಕಾರ ಸಮಾಜದಿಂದ ಬಂದವರು, ಎಲ್ಲ ನೇಕಾರರು ಲಿಂಗಾಯತ ಅಂತ ತಮ್ಮ ಶಾಲೆಯೊಳಗೆ ದಾಖಲಾತಿಯನ್ನು ಬರೆಸಿದ್ದಾರೆ. ಎಲ್ಲ ಗಾಣಿಗೇರ ಸಮಾಜದವರು ತಾವು ಲಿಂಗಾಯತರು ಅಂತ ದಾಖಲೆ ಬರೆಸಿದ್ದಾರೆ. ಎಲ್ಲ ಹಡಪದ ಸಮಾಜದವರು ನಾವು ಲಿಂಗಾಯತ ಸಮಾಜದವರು ಅಂತ ಬರೆಸಿದ್ದಾರೆ. ಅನೇಕರು ದಲಿತ ಸಮಾಜದವರು ಕೂಡ ಅವರು ಹೇಳಿ ನೀವು ಲಿಂಗಾಯತರಿಗೆ ಬರೆಸಿರಿ, ಮುಂದಿನ 2 ಕಾಲದ ನಂತರವೋ 3 ಕಾಲದ ನಂತರವೋ ನೀವು ಲಿಂಗಾಯತರಾಗಿ ಮೇನ್ ಸ್ಟ್ರೀಮ್ನಾಗ ಬರ್ತೀರಿ ಅಂತ ಅನ್ನೋದು. ಇದನ್ನು ಯಾಕೆ ಮಾಡಿದರು ಅಂತಂದರೆ, ಅಂಬೇಡ್ಕರ್ ಅವರು ಒಂದು ಚಳವಳಿ ಮಾಡಿದರು, ಅಡ್ಡ ಹೆಸರನ್ನು ಅಡ್ಡಡ್ಡ ಶೀಳಿ ಅನ್ನೋ ಒಂದು ಚಳವಳಿ ಮಾಡಿದರು. ಅಡ್ಡ ಹೆಸರು ಅಂತಂದರೆ, ಯಾರಿಗೂ ನೀವು ಮಾದರ ಅಂತ ಬರಿಬೇಡ್ರಿ, ನೀವು ಸಮಗಾರ ಅಂತ ಬರಿಬೇಡ್ರಿ, ನೀವು ಕುರುಬುರು ಅಂತ ಬರಿಬೇಡ್ರಿ, ನೀವು ಎಲ್ಲರೂ ನಿಮ್ಮ ಅಡ್ಡ ಹೆಸರನ್ನು ಚೇಂಜ್ ಮಾಡ್ಕೋರಿ, ನೀವು ಎಲ್ಲರೂ ದೇಸಾಯಿ, ದೇಶ್ಮುಖ್, ಪಾಟೀಲ್ ಅಂತ ಬರೆಸಿಬಿಡ್ರಿ ಅನ್ನುವ ಒಂದು ಚಳವಳಿಯನ್ನು ಮಾಡಿದರು. ಅದು ಬಹುತೇಕ ಇವರು ಸ್ಫೂರ್ತಿ ಕೊಟ್ಟಿತ್ತೇನೋ ನನಗೆ ಅದು ಗೊತ್ತಿಲ್ಲ, ಬಟ್ ಇವರು ತಮ್ಮ ನೆಲೆಯೊಳಗೆ ಎಲ್ಲರನ್ನೂ ಲಿಂಗಾಯತ ಅಂತ ಬರೆಸುವ ಒಂದು ಚಳವಳಿ ಹುಣಿಶಾಳ ಅವರು ಮಾಡಿದರು. ಅದೊಂದು ದಾಖಲೆ ಆಗಬೇಕಾದ ಸಂಗತಿ. ಅದು ಅವರ ಮಕ್ಕಳು ಮತ್ತು ಅವರ ಅಳಿಯ ಈಗಲೂ ಅದನ್ನು ಒಂದು ವೃತ್ತದಂತೆ ಮಾಡ್ತಾರೆ, ಅದು ಹೆಮ್ಮೆ ಪಡಬೇಕಾದಂಥ ಸಂಗತಿ. ಅವರ ಅಳಿಯ ಕೂಡ ಅಂದರೆ, ಅಳಿಯ ಅನ್ನೋದು ಎಷ್ಟು ಮೆಚ್ಚತಕ್ಕಂಥದ್ದು, ಅವರು ಮಗನಿಗಿದ್ರು ಹೆಚ್ಚುವವರು ಇದ್ದು ಕೆಲಸ ಮಾಡ್ತಾರೆ. ಇದಾಯಿತು. ಇನ್ನೊಂದು, ನಾನು ಇವರ ಕೃತಿಯ ಬಗ್ಗೆ ಈಗೇನು ಒಂದು ವಿವಾದ ನಡೀತಿತ್ತು, ಲಿಂಗಾಯತ ಅಂತ ಒಂದು ಸರ್ಕಾರ ಮಾನ್ಯತೆ ಕೊಡಬೇಕು ಅಂತ, ಆ ಸಂದರ್ಭದೊಳಗೆ ಹುಣಿಶಾಳ ಅವರ ಕೃತಿ ಇಟ್ಟುಕೊಂಡು ಒಂದು ಲೇಖ ಬರೆದೆ. ಹುಣಿಶಾಳ ಅವರು ಲಿಂಗಾಯತವನ್ನು ಕಂಡ ಪರಿ, ಹೆಂಗೆ ಲಿಂಗಾಯತವನ್ನು ಕಂಡಿದ್ದಾರೆ ಅಂತ. ಇದು ಆವಾಗ ಸಂಯುಕ್ತ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂತು. ಬಂದ ನಂತರ ಅದು ಗದಗ ಸ್ವಾಮಿಗಳ ಗಮನಕ್ಕೂ ಬಂತು. ನಾನು ಕೇಳಿದ ಗದಗ ಸ್ವಾಮಿಗಳು ಅವರಿಗೆ ಅದನ್ನು ಮೂಲ ಕೃತಿಯನ್ನು ಕಳಿಸಿಕೊಟ್ಟೆ. ಗದಗ ಸ್ವಾಮಿಗಳ ಹತ್ತಿರಲೇ ನಮ್ಮ ಅವರ ಹೈಸ್ಕೂಲಿನಲ್ಲಿ ಒಂದು ಮುಖ್ಯಾಧ್ಯಾಪಕರಾಗಿ ನಮ್ಮ ಅಳಿಯ ಕೆಲಸ ಮಾಡ್ತಾರೆ, ಶಿವನಗೌಡ ಗೌಡರ್ ಅಂತೇಳಿ ಅವ್ರ ಮೂಲಕ ನನಗೆ ಹೇಳಿದರು. ಹೇಳಿದ ಮೇಲೆ ನಾನು ಹೋಗಿ ಗದಗ ಸ್ವಾಮಿಗಳನ್ನು ಭೇಟಿಯಾಗಿ ಇದನ್ನೆಲ್ಲ ಮಾತಾಡಿದೆ. ಅವರು ಎಷ್ಟು ಆಸಕ್ತಿ ವಹಿಸಿದರು ಅಂತಂದರೆ, ಇದು ಕೂಡ ಮೆಚ್ಚಿಕೋಬೇಕು. ಯಾಕೆ ನೋಡಿ, ನೀವು ಕೆಲಸ ಮಾಡಿ ಹೋಗ್ತೀರಿ, ಮುಂದೆ ಯಾರೋ ಬಂದು ನಿಮ್ಮ ಕೆಲಸವನ್ನು ವಿಚಿತ್ರ ರೀತಿಯಲ್ಲಿ ಮುಂದುವರಿಸ್ತಾರೆ. ಅದು ಒಂದು ಸಾಂಸ್ಕೃತಿಕ ಪರಂಪರೆ ಬೆಳೆಯುವ ಪರಿ ಅದು. ಗದಗ ಸ್ವಾಮಿಗಳು ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು
ಆ ಕೃತಿಯನ್ನು ನೀವೇ ಟ್ರಾನ್ಸ್ಲೇಟ್ ಮಾಡಿದರೆ ಚಲೋ, ನೀವು ಇಂಗ್ಲೀಷ್ನಾಗ ಅದು ಬರೀತೀರಿ ಮಾಡಿರಿ ಅಂತ ನನಗೆ ಹೇಳಿದರು. ನಾ ಹೇಳಿದೆ, ಸ್ವಾಮೀಜಿ ನಾನು ಆವತ್ತಿನ ದಿನ ಆವತ್ತಿಗೆ ಬರೆದು ನಂದು ಆವತ್ತು ಕೆಲಸ ಮುಗೀತು, ಮರದಿನ ನನಗೆ ಮತ್ತೆ ಹೊಸದ ಬರೆಯವ ನಾನು, ಇದನ್ನು ಯಾರ ಕಡೆ ಯಾರು ಮಾಡಿಸ್ರಿ ಅಂತ ಹೇಳಿದ ಮೇಲೆ ಅದನ್ನು ಚೆನ್ನಮ್ಮ ವಸ್ತ್ರದವರು ಅನುವಾದ ಮಾಡಿದ್ದಾರೆ. ಆ ಪುಸ್ತಕ ಕೂಡ ಬಂದಿದೆ ಗದಗ ಮಠದಿಂದ, ಆ ಪುಸ್ತಕ ಲಭ್ಯಕ್ಕಿದೆ. ವಚನ ಇದು ಹುಣಸಾಳ ಅವರದ್ದು ಪಿ ಎಚ್ ಡಿ ಪ್ರಬಂಧ. ಚೆನ್ನಮ್ಮ ಅವರು ಚಂದ್ರಶೇಖರ ವಸ್ತ್ರದವರ ಕುಟುಂಬ, ಅವರ ಪತ್ನಿ, ಅವರ ಹೈಸ್ಕೂಲ್ ಮುಖ್ಯಾಧ್ಯಾಪಕರೇ ಆಗಿದ್ದರು. ಅವರು ಇದು ಒಂದೇ ಕೃತಿ ಅಲ್ಲ, ಇನ್ನೂ ಅನೇಕ ಇಂಗ್ಲೀಷ್ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಅನುವಾದ ಮಾಡ್ತಾರೆ ಅವರು. ಅವರು ನೆನೆಸ್ಬೇಕು ನಾನೀಗ, ಆ ಕೃತಿಯಲ್ಲಿ ನನ್ನ ಬಗ್ಗೆ ಒಂದು ಉಲ್ಲೇಖ ಮಾಡಿದ್ದಾರೆ. ಹುಣಸಾಳ ಅವರು ಈ ಕೃತಿಯನ್ನು ಗದಗ ಸ್ವಾಮಿಗಳು ಗಮನಕ್ಕೆ ತಂದು, ಕನ್ನಡಿಗರ ಗಮನಕ್ಕೆ ತಂದು, ಇದು ಕನ್ನಡದೊಳಗೆ ಬರಬೇಕು ಅಂತ ಹೆಗ್ಗಳಿಗೆ ಅವರು ಹೇಳಿದರು. ಆ ಕೆಲಸವನ್ನು ನಾನು ಮಾಡೀನಿ ಅಂಥೇಳಿ ನನಗೂ ಅದು ಸಂತೋಷ ಅನ್ನಿಸ್ತದೆ. ನಾನು ಇಂಥ ಒಂದು ಕೆಲಸ ಅಷ್ಟೇ ಅವರು ಗದಗ ಸ್ವಾಮಿಗಳು ಬಿಡಲಿಲ್ಲ, ಹುಣಸಾಳ ಅವರು ಇಡೀ ಬದುಕಿನ ಚರಿತ್ರೆಯನ್ನು ಒಂದು ಪುಸ್ತಕವನ್ನು ರೂಪದೊಳಗೆ ತಂದರು. ಡಾಕ್ಟರ್ ಎಸ್ ಎಂ ಹುಣಸಾಳ ಅನ್ನೋ ಪುಸ್ತಕವನ್ನು ಗದಗ ಮಠದಲ್ಲಿ ಸಿಗ್ತದೆ. ಇದು ಮಾಡಿದ ಅಪರೂಪದ ಕೆಲಸಗಳು ಅನ್ನು ಅವರು ಮಾಡಿದ್ದಾರೆ. ಇಷ್ಟು ಸಾಕು ಅಂತ ಅನ್ನಿಸ್ತದೆ. ಮತ್ತೊಮ್ಮೆಗೆ ಹುಣಸಾಳ ಅವ್ರ ಬಗ್ಗೆ ಮಾತಾಡ್ತೀನಿ, ಎಲ್ಲರಿಗೂ ಕೃತಜ್ಞತೆಗಳು. ಎಷ್ಟು ಮಿನಿಟ್ ಆಗಿ ನೋಡಿದ್ರು?